ಬಿಸಿ ಬಿಸಿ ಗಂಜಿ ಒಟ್ಟಿಗೆ ಎರಡು ಮೆಣಸು ಹಾಕಿ ತಿಂದ್ರಾಯ್ತು. ಎಳಗಾರ ಕೊರುಂಟು ಮೆಣಸು ನೋಡಿ ಫ್ರೆಂಡ್ಸ್. ಇವತ್ತಿನ ನಮ್ಮ ವಿಷಯ ಎಂತ ಅಂತ ಹೇಳಿದ್ರುಂಟಲ್ಲ, ನಮಗೆ ಗಂಜಿಗೆ ಮೊಸರನ್ನಕ್ಕೆಲ್ಲ ಸೇರಿಸಿ ತಿನ್ನುವಾಗಿರುವಂಥ ಒಂದು ಈ ಬಾಳುಕ ಮೆಣಸು ಅಥವಾ ಮಜ್ಜಿಗೆ ಮೆಣಸು ಅಂತ ಹೇಳ್ತೇವೆ ನಾವು. ಅದನ್ನು ಮಾಡ್ತಾ ಇದ್ದೇವೆ ಇಲ್ಲಿ ನೋಡಿ, ಮೆಣಸಿನ ಸಾಲುಗಳಿದು ನಟೇಶ ಮಾಡಿರುವಂಥದ್ದು. ಅದರಿಂದ ಈಗ ಮೆಣಸನ್ನು ಕೊಯ್ತಾ ಇದ್ದೇವೆ, ಹಸಿ ಮೆಣಸು. ಇದನ್ನು ನಾವಿನ್ನು ಮಾಡೋದು ಹೇಗೆ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸಿಕೊಡ್ತಾ ಇರುವಂಥದ್ದು. ಗಂಜಿಗೆ ಮತ್ತೆ ಎಲ್ಲ ಒಳ್ಳೆಯದಾಗ್ತದೆ ಆಯಿತು ತಿನ್ನಲಿಕ್ಕೆ. ತುಂಬ ಜನರಿಗೆ ಇಷ್ಟ ಕೂಡ ಇದನ್ನು, ಆದರೆ ಮಾಡೋದು ಹೇಗೆ ಅಂತೇಳಿ ಗೊತ್ತಿಲ್ಲ. ಹಾಗೆ ನಾನು ಇವತ್ತಿನ ವೀಡಿಯೋದಲ್ಲಿ ಈ ಬಾಳುಕ ಮೆಣಸನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸಿಕೊಡ್ತಾ ಇದ್ದೇನೆ. ಹೇಗೆ ಮಾಡೋದು ಅಂತೇಳಿ ನೋಡುವ ಬನ್ನಿ. ಈ ಬಾಳುಕು ಮೆಣಸು ಮಾಡೋದು ಉಂಟಲ್ಲ, ಈ ಮೆಣಸನ್ನು ಸೆಲೆಕ್ಟ್ ಮಾಡೋದೊಂದು ಸ್ವಲ್ಪ ನೋಡಿಕೊಳ್ಬೇಕು. ಯಾಕೆಂತ ಹೇಳಿದ್ರು ಉಂಟಲ್ಲ, ತುಂಬ ಖಾರ ಇರುವ ಮೆಣಸಾದರೆ ಉಂಟಲ್ಲ, ಅದರ ಬೀಜ ತಿನ್ನುವಾಗ ಸಿಕ್ಕಿದ ಕಣ್ಣಲ್ಲೆಲ್ಲ ನೀರು ಬರಲಿಕ್ಕೆ ಶುರು ಆಗ್ತದೆ. ಮತ್ತು ಖಾರ ಇಷ್ಟ ಇರುವವರು ಅಂತ ಹೇಳಿದರೆ ಒಳ್ಳೆ ಖಾರದ ಮೆಣಸನ್ನೇ ಮಾಡಿಕೊಳ್ಬೋದು. ಮತ್ತೊಂದು ವಿಷಯ ಎಂತ ಅಂತ ಹೇಳಿದರೆ, ಈ ಮೆಣಸು ಕೊಯ್ಲಿಕ್ಕಾಗುವಾಗ ಗಿಡ ಸಾಧಾರಣ ಒಳ್ಳೆ ಬೆಳೆದಿರಬೇಕು. ಬೆಳೆದು ಲಾಸ್ಟ್ ಲಾಸ್ಟಿಗೆ ಮೆಣಸು ಲಾಸ್ಟಿನ ಫಲ ಸಿಗಲಿಕ್ಕಾಗುವಾಗ ಒಳ್ಳೆ ಬೆಳೆದಂಥ ಮೆಣಸನ್ನು ಕೊಯ್ದು ನಾವು ಇದು ಬಾಳಕ ಮೆಣಸು ಮಾಡುವಂಥದ್ದು ಆಯಿತಾ. ಒಳ್ಳೆ ರುಚಿಯಾಗಿರ್ತದೆ. ಎಂಥದೇ ಹೇಳಿ ಫ್ರೆಂಡ್ಸ್, ಈ ನಾವೇ ಮಾಡಿ ಲಾಸ್ಟಿಗೆ ಫಲ ಬರುವಾಗ ಅದನ್ನು ಕೊಯ್ಲಿಕ್ಕಾಗೂ ಉಂಟಲ್ಲ, ಅದರದ್ದೊಂದು ಖುಷಿ ಬೇರೆ ಆಯಿತು. ಆ ಬಂತಲ್ಲ, ನಾನು ಮಾಡಿದ ಕೆಲಸ ಸಾರ್ಥಕ ಆಯಿತು ಅಂತೇಳಿ ಒಂದು ಮನಸ್ಸಿಗೆ ಒಂದು ಭಾವನೆ. ತೊಟ್ಟು ಸಮೇತ ಬೇಕಲ್ಲ ಮೆಣಸಿಗೆ. ಇಲ್ಲರೂ ತೊಟ್ಟು ಸಮೇತ ಇಲ್ಲದರೆ ಒಂದೇ ದಿನ ಅಲ್ಲಿಗೆ ಕೊಳದು. ಮೆಣಸೆಲ್ಲ ಕೊಯ್ದಾಯ್ತು, ಒಮ್ಮೆ ಇದನ್ನು ತೊಳ್ಕೊಳ್ಳುವ. ನಮ್ಮದು ಎಂತ ಇಲ್ಲ ಹಾಗೆ ಮಣ್ಣೆಲ್ಲ, ಆದರೂ ಕೂಡ ಒಮ್ಮೆ ತೊಳೆಯದಿದ್ದರೆ ಸರಿಯಾಗುವುದಿಲ್ಲ. ಗದ್ದೆಯ ಮಣ್ಣೆಲ್ಲ ಈ ನೀರು ಬಿಡುವಾಗ ರಟ್ಟಿರ್ತದಲ್ಲ, ಎಂಥ ಘಾಟು ಗೊತ್ತುಂಟು. ಆದರೂ ಇದು ಎಷ್ಟು ಘಾಟು ಬಂದರೂ ಉಂಟಲ್ಲ, ಖಾರ ಇಲ್ಲ. ಫ್ರೆಶ್ ಮೆಣಸು ಕರ್ಕು ಕುತ್ಕೊಂತ ಹೇಳ್ತಾನೆ. ಏನಾಯ್ತಲ್ಲ, ಇದರಲ್ಲಿ ಕೆಂಪು ಮೆಣಸು ಸ್ವಲ್ಪ ಉಂಟು, ಹಾಗೆ ಅದನ್ನೆಲ್ಲ ಹೆಕ್ಕಲಿಕ್ಕೆ ಬೇಕಾಗೊಂದು ಬಟ್ಟೆಯಲ್ಲಿ ಹರಗಿಕೊಳ್ಳುವ. ಸ್ವಲ್ಪ ನೀರಿನ ವಸೆ ಕೂಡ ಆರ್ತದೆ ಬೇಗ. ಕೆಂಪು ಮೆಣಸು ಇದ್ದರೆ ಅದು ಬಾಳ್ಕು ಮೆಣಸಿಗೆ ಅಷ್ಟು ಇದಾಗೋದಿಲ್ಲ, ಬೇಡ ಅದು. ಈ ರೀತಿಯಾಗಿರೋದು ಕೂಡ ನಾಳೆಗೆ ಹಣ್ಣಾದಿತ್ತು ನೋಡಿ, ಈ ರೀತಿಯಾಗಿ ಸ್ವಲ್ಪ ಇದಾದ ತೊಂದರೆ ಇಲ್ಲ, ಒಳ್ಳೆ ಹಣ್ಣಾದದ್ದೆಲ್ಲ ತೆಗೆಯುವ. ಈ ಪಚ್ಚೆ ಮೆಣಸುಗಳೆಲ್ಲ ಉಂಟಲ್ಲ, ಇದನ್ನೆಲ್ಲ ಹೊಟ್ಟೆ ಮಾಡ್ತಾ ಇದ್ದೇವೆ ನಾನು ಮತ್ತು ಅಮ್ಮ ಸೇರಿಕೊಂಡು. ಇದರ ತೊಟ್ಟೆಲ್ಲ ತೆಗಿಲಿಕ್ಕಿಲ್ಲ, ಇದರ ತೊಟ್ಟಿನ ಬುಡದಲ್ಲಿ ಈ ರೀತಿಯಾಗಿ ಒಂದು ಹೊಟ್ಟೆ ಮಾಡಿಕೊಂಡ್ರೆ ಸಾಕು. ಸಿಗ್ದು ಕೂಡ ಮಾಡ್ಬೋದು, ಸಿಗ್ದ್ರೆ ಎಂಥ ಪ್ರಾಬ್ಲಮ್ ಅಂತ ಹೇಳಿದರೆ, ನಾವು ಇದನ್ನು ಒಣಗಿಸಿದ ಮೇಲೆ ಎಣ್ಣೆಯಲ್ಲಿ ಹುರಿತೇವಲ್ಲ, ಹುರಿಯುವಾಗ ಬೀಜಗಳೆಲ್ಲ ಎಣ್ಣೆಯಲ್ಲಿ ಬಿಟ್ಟು ಕಪ್ಪು ಕರೆಂಚೆ ಹೋಗೋದೆಲ್ಲ ಉಂಟು. ಹಾಗಾಗಿ ಸಣ್ಣ ಹೊಟ್ಟೆ ಮಾಡಿಕೊಂಡ್ರೆ ಸಾಕು. ಎಲ್ಲವನ್ನು ಹೊಟ್ಟೆ ಮಾಡಿ ಹೊಟ್ಟೆ ಮಾಡಿ ಒಂದು ದೊಡ್ಡ ಪಾತ್ರಕ್ಕೆ ಹಾಕ್ತಾ ಇದ್ದೇನೆ. ಈ ಎಲ್ಲ ಮೆಣಸು ಕೂಡ ಇದರಲ್ಲಿ ಹಿಡಿಬೇಕು. ನೋಡಿ ಈಗ ನಮಗೆ ಮೆಣಸನ್ನೆಲ್ಲ ಹೊಟ್ಟೆ ಮಾಡಿ ಆಗಿದೆ, ಈ ಪಾತ್ರದಲ್ಲಿ ಇಷ್ಟ ಆಗಿದೆ. ಇನ್ನೀಗ ಇದಕ್ಕೆ ಮಜ್ಜಿಗೆ ಹಾಕ್ಲಿಕ್ಕೆ ಉಂಟು ನಮಗೆ. ನಾನಿಲ್ಲಿಗೆ ಒಂದು ತಪ್ಪಲೆಯಲ್ಲಿ ಉಂಟಲ್ಲ, ಇದು 3 ಲೀಟ್ರ್ನಷ್ಟು ಹುಳಿ ಮಜ್ಜಿಗೆ ಅಂತ ತಗೊಂಡಿದ್ದೇನೆ. ಸ್ವಲ್ಪ ಹುಳಿ ಇದ್ದರೆ ಒಳ್ಳೆಯದಾಗ್ತದೆ ಹಿಡಿದುಕೊಳ್ಳಿಗೆ ಕೂಡ. ಹಾಗೆ ಒಂದು 3/4 kg ಉಪ್ಪು ತಗೊಂಡಿದ್ದೇನೆ. ಅದರಲ್ಲಿ ಒಂದು 7.5 kg ಮೆಣಸುಂಟು, ಹಾಗೆ ಮತ್ತೊಂದು 100 ಗ್ರಾಮಿನಷ್ಟು ಮೆಂತೆ ಹಸಿ ಮೆಂತೆಯನ್ನು ಹುಡಿ ಮಾಡಿಕೊಂಡದ್ದು ನೋಡಿ. ಸ್ವಲ್ಪ ಈ ಹುಳಿ ಮಜ್ಜಿಗೆಗೆ 3/4 kg ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ. ಮೆಣಸೊಳ್ಳೆ ಖಾರ ಜಾಸ್ತಿ ಉಂಟು ಅಂತೇಳಿ ಅದು ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳೋದು ಒಳ್ಳೆಯದು, ಇದಷ್ಟು ಖಾರ ಇಲ್ಲ ಈ ಮೆಣಸು. ಹೀಗೆ ಈ ಮೆಂತೆ ಹುಡಿಯನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ. ಮೆಂತೆ ಒಳ್ಳೆ ಪರಿಮಳ ಸಿಗ್ತದೆ, ಮೆಂತೆ ತಂಪಲ್ಲ, ಹಾಗೆ ಉಷ್ಣ ಮೆಣಸು ಉಷ್ಣ ಆಗೋದಕ್ಕೆ ಕೂಡ ಒಳ್ಳೆಯದಾಗ್ತದೆ. ಇದು ಈಗ ಕರಗಿಸಿಟ್ಟ ಮೆಂತೆ ಉಪ್ಪು ಮಜ್ಜಿಗೆ ಪಾಕವನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ. ಈ ರೀತಿಯಾಗಿ
ಫ್ರೆಂಡ್ಸ್, ಈ ಮಜ್ಜಿಗೆ ಮೆಣಸನ್ನು ಮಾಡುವಾಗ ಗಮನಿಸಿಕೊಳ್ಬೇಕಾದಂತ ಅಂತ ಹೇಳಿದರೆ, ನಾವು ತೂತು ಮಾಡಿ ಮಜ್ಜಿಗೆ ಮತ್ತು ಉಪ್ಪಿನಲ್ಲಿ ಹಾಕಿಡುವಂಥದ್ದು ಮುಂಚಿನ ದಿವಸವೇ ಸಂಜೆ ಹೊತ್ತಿನಲ್ಲಿ ಮಾಡಿಕೊಂಡುಂಟಲ್ಲ, ರಾತ್ರಿ ಇಡೀ ಮೆಣಸು ಮಜ್ಜಿಗೆ ಮತ್ತು ಉಪ್ಪನ್ನೆಲ್ಲ ಹೀರಿಕೊಳ್ತದೆ, ಒಳ್ಳೆ ಹೀರಿಕೊಂಡಾಗ ಒಳ್ಳೆಯದಾಗ್ತದೆ. ಅದೇ ರೀತಿಯಲ್ಲಿ ಮತ್ತೆ ಇದನ್ನು ಒಂದು 2 ಗಂಟೆ ಕಳೆದ ಮೇಲೆ ಪುನಃ ಒಮ್ಮೆ ಮಗುಚಿಕೊಳ್ಳಿಕ್ಕುಂಟು, ಸರಿಯಾಗಿ ಮಗುಚಿಕೊಳ್ಬೇಕು. ಹೀಗೆ ಹರಿಸಿ ಕೂಡ ಮಾಡಿಕೊಳ್ಬೋದು. ಇದು ತುಂಬ ಇರೋ ಕಾರಣ ನಾವು ಕೈ ಹಾಕಿ ಅಥವಾ ಸೌಟ್ ಹಾಕಿ ಅಂಥದ್ರಲ್ಲಿ ಅದನ್ನು ಮಗುಚಿಕೊಂಡ್ರಾಯಿತು. ಇನ್ನೀಗ ಇದನ್ನು ಹೀಗೆ ಮುಚ್ಚಿಟ್ಟು ಮತ್ತು ಬೆಳಗ್ಗಿನ ಬಿಸಿಲಿಗಾಗುವ ಹಾಕಿಕೊಳ್ಳುವಂಥದ್ದು. ಇದು ಈಗ ಮುಚ್ಚಿಡ್ತೇನೆ. ಹೀಗೆ ಸ್ವಲ್ಪ ಭಾರ ಇಟ್ಟುಂಟಲ್ಲ, ಬೇಗ ಜಗ್ಗಿಕೊಳ್ತದೆ. ಫ್ರೆಂಡ್ಸ್, ಈಗ ನೋಡಿ, ಒಂದು ದಿವಸ ಫುಲ್ಲು ಮಜ್ಜಿಗೆ ಉಪ್ಪಿನಲ್ಲಿ ಹಾಕಿಟ್ಟಾಗುವಾಗ ನೋಡಿ ಹೇಗಾಗಿದೆ ಅಂತೇಳಿ. ಮಗುಚಿಕೊಳ್ಳುವ ಕೆಳಗಿನ ಭಾಗದಲ್ಲಿ ಮಜ್ಜಿಗೆ ಉಂಟು ನೋಡಿ. ಹೀಗೆ ನಾವು ಅದನ್ನು ಆದಷ್ಟು ಸೋಸಿ ಸೋಸಿ ಹಾಕಬೇಕು, ಮೇಲೇನಿಲ್ಲ. ಹೀಗೆ ಸೋಸಿ ಸೋಸಿ ಒಂದು ಚಾಪೆಯಲ್ಲಿ ಹಾಕಿಕೊಳ್ತಾ ಇದ್ದೀನಿ. ಬಿಸಿಲಿಗೆ ಒಣಗಬೇಕು ಇನ್ನೀಗ. ನೋಡಿ, ಇನ್ನೀಗ ಸಿಗುವಂಥ ಮೆಣಸುಂಟಲ್ಲ ಮಜ್ಜಿಗೆ ಉಂಟು ನೋಡಿ, ಸರಿಯಾಗಿ ಸೋಸಿಕೊಳ್ಬೇಕು. ಹೀಗಿಡಿದ್ರೂ ಆದಿತ್ತು, ಇಲ್ಲದಿದ್ದರೆ ಕಣ್ಣು ಕಣ್ಣಿನ ಪಾತ್ರ ಉಂಟಲ್ಲ ಅದರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಸೋಸಿ ಮತ್ತೆ ಹಾಕೋದಾದರೂ ಆದಿತ್ತು. ಈಗ ಒಂದು ದಿವಸದ ಬಿಸಿಲಾದ ಮೇಲೆ ಪುನಃ ಇದರಲ್ಲಿ ಪಾತ್ರದಲ್ಲಿ ಈಗ ಮಜ್ಜಿಗೆ ಇರ್ತದಲ್ಲ, ಅದಕ್ಕೆ ಅದನ್ನು ಹಾಕಿಕೊಳ್ಳುವಂಥದ್ದು. ಈ ಮಜ್ಜಿಗೆಯನ್ನು ಈ ಮೆಣಸು ಎಷ್ಟು ಇರ್ತದೆ ಅಷ್ಟು ಹೀರಿಕೊಳ್ಬೇಕು, ಅಂದರೆ ಬಿಸಿಲಲ್ಲಿ ಒಣಗಿಸೋದು ಮತ್ತು ಪುನಃ ಇದಕ್ಕೆ ಹಾಕೋದು. ಸ್ವಲ್ಪ ಒಂದು 7-8 ಬಿಸಿಲೆಲ್ಲ ಬೇಕಾದಿತ್ತು, ಮಜ್ಜಿಗೆ ಆರಲಿಕ್ಕೆ ಒಂದು 4-5 ದಿವಸ ಎಲ್ಲ ಕಳೆದಿತ್ತು. ಮತ್ತೆ ಮತ್ತೆ ಕೂಡ ಸರಿಯಾಗಿ ಒಣಗಬೇಕಲ್ಲ. ಇನ್ನೀಗೆ ಉಳಿದಂಥ ಮಜ್ಜಿಗೆ ಉಂಟಲ್ಲ, ಇದಕ್ಕೆ ಈ ಸಣ್ಣ ಸಣ್ಣ ಹುಳಗಳು, ಹಾತೆಗಳು, ನೊಣಗಳೆಲ್ಲ ಬರ್ತದೆ, ಅದೆಲ್ಲ ಬಾರದ ರೀತಿಯಲ್ಲಿ ಒಂದು ದಪ್ಪವಾಗಿ ಬಟ್ಟೆಯನ್ನು ಮುಚ್ಚಿ ಕಟ್ಟಿಟ್ಟರೂ ಅದಿತ್ತು. ಈ ರೀತಿಯಾಗಿ ಜಾಗ್ರತೆ ಮಾಡಿಕೊಳ್ಬೇಕು, ಇಲ್ಲಾದರೆ ಹುಳ ಎಲ್ಲ ಬರ್ತದೆ ಮಜ್ಜಿಗೆ. ಫ್ರೆಂಡ್ಸ್, ಈಗ ನೋಡಿ, ಒಂದು ದಿವಸ ಸಂಜೆವರೆಗೆ ಬಿಸಿಲು ತಾಗಿ ಹೋಗುವಾಗ ಯಾವ ರೀತಿ ಆಗಿದೆ ಅಂತೇಳಿ, ಕೆಲವು ಮೆಣಸೆಲ್ಲ ಬಿಳಿಯಾಗಿದೆ ನೋಡಿ, ಇನ್ನು ಕೂಡ ಒಣಗಲಿಕ್ಕೆ ಉಂಟು. ಇದನ್ನೀಗ ಪುನಃ ನಾನು ತೆಗೆದು ಮಜ್ಜಿಗೆ ಹಾಕಿಕೊಳ್ಳುವಂಥದ್ದು. ಪುನಃ ಸರಿಯಾಗಿ ಮಗುಚಿಂಟಲ್ಲ, ಮೊದಲನೇ ರೀತಿಯಲ್ಲಿಯೇ ಕಟ್ಟಿಡಬೇಕು. ಫ್ರೆಂಡ್ಸ್, ಇದೀಗ ನೋಡಿ, ಇದು 4ನೇ ದಿವಸದ ಬಿಸಿಲಿದು. ಮಜ್ಜಿಗೆ ಹಾಕಿದ ಮೇಲೆ ಎಲ್ಲ ಮಜ್ಜಿಗೆ ಎಲ್ಲ ಆರಿತು. ಈಗ 4ನೇ ದಿವಸ, ಇವತ್ತು ಬೆಳಿಗ್ಗೆ ಕೂಡ ಸ್ವಲ್ಪ ಮಜ್ಜಿಗೆ ಇತ್ತು ಆಯಿತಾ. ಈಗ ಸಂಜೆಗೆ ಆಗುವಾಗ ಎಲ್ಲ ಡ್ರೈ ಆಗಿ ಒಣಗಿ ಈ ರೀತಿಯಾಗಿ ಆಗಿದೆ. ಇನ್ನು ಕೂಡ ಒಂದು 4 ದಿವಸದ ಬಿಸಿಲೆಲ್ಲ ಬೇಕಾದಿತ್ತು. ಈಗ ಇದನ್ನು ನೋಡಿ, ಈಗ ಮಜ್ಜಿಗೆ ಇಲ್ಲದೆ ಈ ರೀತಿಯಾಗಿರುವಂಥ ಒಂದು ಬುಟ್ಟಿಯಲ್ಲಿ ತೆಗೆದಿಡುವ ರೀತಿಯಲ್ಲಿ ಆಗಿದೆ. ಎಷ್ಟು ಒಣಗಿ ಆಗುವಾಗ ಕೂಡ ಬಿಳಿ ಬಿಳಿಯೇ ಉಂಟು ನೋಡಿ, ಕಪ್ಪೆಲ್ಲ ಆಗಲಿಲ್ಲ. ಒಳ್ಳೆ ಮೆಣಸು ಕೂಡ ಸ್ವಲ್ಪ ಹುಡಿಯಾಗಿ ಮಜ್ಜಿಗೆಲ್ಲ ಒಣಗಿದ್ದು ಹೋಗ್ತದೆ, ಅದು ತೊಂದರೆ ಇಲ್ಲ. ಇಲ್ಲದಿದ್ದರೆ ಅದು ಎಣ್ಣೆಯಲ್ಲಿ ಬಿಟ್ಟು ಹೋಗೋದಲ್ಲ. ಆ ಮೆಂತೆಯ ಒಳ್ಳೆ ಒಂದು ಪರಿಮಳ ಉಂಟು. ಫ್ರೆಂಡ್ಸ್, ಇಲ್ಲಿ ನೋಡಿ, ಮೆಣಸೆಲ್ಲ ಒಂದು 8 ದಿವಸಗಳ ಬಿಸಿಲಿನಲ್ಲಿ ಒಣಗಿದೆ ನೋಡಿ. ಯಾವ ರೀತಿಯಾಗಿ ಉಂಟು ಅಂತೇಳಿ ಶಬ್ದ ಕೇಳುವಾಗಲೇ ಗೊತ್ತಾಗ್ತದೆ ಯಾವ ರೀತಿಯಾಗಿ ಒಣಗಿದೆ ಅಂತೇಳಿ. ಒಳ್ಳೆ ಕರ್ಕು ಅಂತ ಹೇಳೋ ರೀತಿಯಲ್ಲಿ ಎಷ್ಟು ಒಣಗಿದೆ ನೋಡಿ. ನನಗೆ ಇದನ್ನೊಂದು ಹುರಿದು ನೋಡುವ ಯಾವ ರೀತಿ ಆಗ್ತದೆ ಅಂತೇಳಿ. ಅದಾ ಬೆಂಕಿಯಲ್ಲಿ ಇಟ್ಟುಕೊಂಡು ಹುರಿದ್ರೆ ಆಯ್ತಾಯ್ತು. ಜಾಸ್ತಿ ದೊಡ್ಡ ಕೆಟ್ಟು ಹುರಿದ್ರೆ ಕಪ್ಪಾಗಿ ಹೋಗ್ತದೆ ಮೆಣಸು, ಮತ್ತು ಟೇಸ್ಟ್ ಇಲ್ಲ. ಹಾಗಾದರೆ ಫ್ರೆಂಡ್ಸ್, ಉಳಿದಂತಹ ಮೆಣಸುಂಟಲ್ಲ, ಇದನ್ನು ಈ ರೀತಿಯಾಗಿ ನೋಡಿ, ಒಂದು ಏರ್ಟೈಟಾಗಿ ಗಟ್ಟಿಯಾಗಿ ಕಟ್ಟಿಟ್ಟರೆ, ಗೋಣಿಯ ತೊಟ್ಟೆ ಅಥವಾ ನಿಮಗೆ ಡಬ್ಬರಿ ಏನಾದರೂ ಇದ್ದರೆ ಡಬ್ಬದಲ್ಲಿ ಬೇಕಾದ್ರೆ ಹಾಕಿ ಇಟ್ಕೊಳ್ಬೋದು. ಎಂತಾಗುದಿಲ್ಲ ಆಯಿತು, ವರ್ಷಗಟ್ಟಲೆ ಬೇಕಾದ್ರೆ ಇಟ್ಕೊಳ್ಬೋದು, ಬೇಕಾದಾಗ ಹುರಿದ್ರೆ ಆಯಿತು. ನೋಡಿ, ಬಿಸಿ ಬಿಸಿ ಗಂಜಿಯೊಟ್ಟಿಗೆ 2 ಮೆಣಸು ಹಾಕಿ ತಿಂದರೆ ಆಯಿತು. ಕರಕುರುಂಟು ಮೆಣಸು ನೋಡಿ.